ಅರವತ್ತು ಪ್ರಕಾಶ್ ಕಳೆದ 10 ವರ್ಷಗಳ ಹಿಂದೆ ಕೋಲಾರಿಗೆ ಎಂಎಲ್ಎ ಆಗಲು ಬಂದ ಈಗಿನ ಮಾಜಿ ಶಾಸಕರಾದ ಅರವತ್ತು ಪ್ರಕಾಶ್ ರವರು ಜನರ ಮಧ್ಯೆ ಹಾಗೇ ಇದ್ದಾರೆ ಎಂದರೆ ತಪ್ಪಾಗಲಾರದು. ಜನ ಇವರು ನಡೆಸುವ ಯಾವುದೇ ಕಾರ್ಯಕ್ರಮ ಆಗಲಿ ಅಲ್ಲಿ ಜನಜಾತ್ರೆ ರೀತಿ ಮೆರೆದಿರುತ್ತೆ. ಇಲ್ಲಿ ಜನಜಾತ್ರೆ ಆಗಿರೋದು ಅಕ್ಷರಶಃ ನಿಜ. ಇಲ್ಲಿ ನಾವು ಹೇಳಲಿಕ್ಕೆ ಹೊರಟಿರೋದು ಏನಪ್ಪ ಅಂದ್ರೆ, ಇದು ಕಳೆದ 10 ವರ್ಷಗಳ ಹಿಂದೆ ಕೋಲಾರಿಗೆ ಎಂಎಲ್ಎ ಆಗಲು ಬಂದ ಈಗಿನ ಮಾಜಿ ಶಾಸಕರಾದ ಅರವತ್ತು ಪ್ರಕಾಶ್ ಈಗಿನ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದು ಬಂದ ಅಭ್ಯರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಿರೋದು. ಕಾರಣ, ಮಾಜಿ ಶಾಸಕರಾದ ಅರವತ್ತು ಪ್ರಕಾಶ್ ಅವರು ಯಾವುದೇ ಕಾರ್ಯಕ್ರಮ ಮಾಡಲಿ ಅಲ್ಲಿ ಮಟನ್ ಊಟ ಗ್ಯಾರಂಟಿ. ಜನ ಒಂದು ಕಡೆ ಅಭಿಮಾನದ ಜೊತೆಗೆ ಯಾರಿಗೂ ಉಪವಾಸ ಕಳಿಸದೆ ಹೊಟ್ಟೆ ತುಂಬ ಊಟ ಮಾಡಿಸಿ ಕಳಿಸುವ ಸಂಪ್ರದಾಯ ಕಳೆದ 10 ವರ್ಷಗಳ ಹಿಂದೆಯಿಂದಲೂ ಮಾಡಿಕೊಂಡು ಬರುತ್ತಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸಮಾರಂಭದಲ್ಲಿ ಹೊರತೂರು ಪ್ರಕಾಶ್ ಅವರು ಬಿರಿಯಾನಿ ಊಟ ಅಂತ ಏನು ಹಾಕಿದ್ದಾರೆ. ಸಾರ್ವಜನಿಕರದೇ ಯಾವುದೇ ಒಂದು ಫಂಕ್ಷನ್ ಆಗಲು ಅವರು ಬಿರಿಯಾನಿ ಊಟ ಹಾಕೋದೇ ಅವ್ರ ಗುಣ. ಬಂದಂಥ ಕಾರ್ಯಕರ್ತರು ಯಾವತ್ತೂ ಹೊಟ್ಟೆ ಹಸ್ಕೊಂಡು ಹೋಗಬಾರ್ದು, ಅವ್ರು ಊಟ ತಿಂದು ಹೋಗ್ಬೇಕು ಅನ್ನೋದೇ ಅವ್ರ ಗುಣ. ಅವ್ರ ಮನೆ ಮುಂದೆ ಆದ್ರೂ ಡೈಲಿ ಟಿಫನ್ ಕೊಟ್ಟು ಕಾರ್ಯಕರ್ತರು ಹೋದವ್ರಿಗೆ ಕಾಫಿ ಟೀ ಕೊಡೋವಂಥ ಗುಣ ಅವ್ರದ್ದು. ಆ ಊಟದ ಋಣನೇ ಅವ್ರನ್ನ ಮುಂದಿನ ಸಾರಿ ಜಯಶೀಲರಾಗಿ ಮಾಡೇ ಮಾಡ್ತದೆ. ಅದಕ್ಕೆ ಯಾವುದೇ ರೀತಿ ಗೊಂದಲ ಇಲ್ಲ. ಈ ಭಾಗದಲ್ಲಿ ನಡೆಯೋಂಥ ಇವತ್ತು ಏನು ಬಿರಿಯಾನಿ ಊಟ ನಡೀತೋ ಅದು ಯಾವುದೇ ರೀತಿ ಗೊಂದಲ ಇಲ್ಲ. ಯಾವತ್ತೂ ಬಿರಿ ಅನ್ನ ಸಾಂಬಾರು ಹಾಕಿ ಕಳಿಸಿರೋಂಥ ಇತಿಹಾಸನೇ ಇಲ್ಲ. ಸೋಲ್ಲಿ ಗೆಲ್ಲಿ ಹೊರತೂರು ಪ್ರಕಾಶ್ ಅವ್ರ ಗುಣ ಬಿರಿಯಾನಿ ಹಾಕ್ಸೋ ಕಳಿಸೋಂಥದ್ದು ಗುಣ. ಸುಮಾರು ಇಲ್ಲಿ 6,000 ಜನಕ್ಕೆ ಬಿರಿಯಾನಿ ಊಟದ ವ್ಯವಸ್ಥೆ ಮಾಡಿದ್ದು ಎಲ್ಲ ಸಮೃದ್ಧಿಯಾಗಿ ಕ್ಲೀನಾಗಿ ನಡ್ಕೊಂಡು ಹೋಗಿದೆ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಅವ್ರವ್ರ ಮನೆಗೆ ಅವ್ರು ತಲುಪಿದ್ದಾರೆ.